ಹರಿ ಓಂ. ಪ್ರಕೃತಿಯಲ್ಲಿರುವ ಶಕ್ತಿ ಎಲ್ಲರೊಳಗೊಂದಾಗಿ ವಿವಿಧ ರೀತಿಯ ಪ್ರತಿಭೆಗಳಾಗಿ ಹೊರಹೊಮ್ಮುವ ರೀತಿಯಂತೂ ಅತ್ಯದ್ಭುತ. ಲೋಹಶಿಲ್ಪದಲ್ಲಿ ನಿಪುಣರಾಗಿ ತನ್ನ ಪ್ರತಿಭೆಯಿಂದ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿಕೊಂಡು ಕಾರ್ಕಳಕ್ಕೆ ಗೌರವವನ್ನು ತಂದುಕೊಟ್ಟವರು ದಿವಂಗತ ಶ್ರೀ ಡಿ ಪಿ ನಾರಾಯಣ್ ಭಟ್ ಚಿಪ್ಲುಣ್ಕದವರು. ಮೂಲತಃ ಕೃಷಿಕರಾಗಿದ್ದು ಹವ್ಯಾಸವಾಗಿ ಲೋಹಶಿಲ್ಪವನ್ನು ಪ್ರಾರಂಭಿಸಿ ಹಲವಾರು ಆಸಕ್ತರಿಗೆ ಈ ವಿದ್ಯೆಯನ್ನು ಕಲಿಸಿ ಅವರೆಲ್ಲರೂ ಉತ್ತಮ ಜೀವನ ನಿರ್ವಹಣೆಯನ್ನು ಮಾಡುವಂತಾಗಿದೆ. ಈ ನಿಟ್ಟಿನಲ್ಲಿ ಡಿ ಪಿ ನಾರಾಯಣ್ ಭಟ್ ಚಿಪ್ಲುಣ್ಕರ್ರವರು ಪ್ರಾರ್ಥಸ್ಮರಣೀಯರಾಗಿದ್ದಾರೆ. ಅವರು ಪ್ರಾರಂಭಿಸಿದ ಶಿಲ್ಪಕಲೆ ಅವರ ಮಗ ದಿವಂಗತ ಶ್ರೀ ಡಿ ಪಿ ದಿವಾಕರ್ ಚಿಪ್ಲುಣ್ಕರ್ರವರು ಮುಂದುವರಿಸಿಕೊಂಡು ಅನೇಕ ದೈವಸ್ಥಾನಗಳಲ್ಲಿ ಮಾಡಿಕೊಟ್ಟ ಕೆಲಸಗಳು ಶ್ಲಾಘನೀಯವಾಗಿವೆ. ಶಿಲ್ಪಕಲಾ ಅಕಾಡೆಮಿ ಪ್ರಶಸ್ತಿ ಹಾಗೂ ಹಲವು ಬಿರುದು ಸನ್ಮಾನಗಳನ್ನು ಪಡೆದ ಇವರು ನಮಗೆಲ್ಲ ಮಾದರಿಯಾಗಿದ್ದಾರೆ. ಅದೇ ರೀತಿ ಅಜ್ಜ ತಂದೆಯಿಂದ ಬಳುವಳಿಯಾಗಿ ಪಡೆದ ಈ ಪ್ರತಿಭೆಯನ್ನು ನಿಷ್ಠೆಯಿಂದ ಮುಂದುವರಿಸಿಕೊಂಡು ದೇಶ ವಿದೇಶಗಳಲ್ಲೂ ಇದರ ಕಂಪು ಪಸರಿಸಿದವರು ಮೊಮ್ಮಗನಾದ ಶ್ರೀ ಸುದರ್ಶನ್ ಚಿಪ್ಲುಣ್ಕರ್ರವರು. ಅವರ ಈ ಕಾರ್ಯಾಗಾರದಲ್ಲಿ ಶಿಲ್ಪಕಲೆಯು ಮೂಡಿಬರುವ ರೀತಿಯ ಒಂದು ಸಣ್ಣ ಪಕ್ಷಿನೋಟ ತಮಗಾಗಿ.